ವೆಲ್ಕಮ್ ಟು ಕೆ ಬಿ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಸೊಗೈಸ್ ಯಾವುದೇ ಡಿಲೇ ಮಾಡಿದೆ ಲೆಸ್ ಆಫ್ ದ ವಿಡಿಯೋ ಅಪ್ಡೇಟ್ಸ್ ಏನು ಅಂತ ಜಾಸ್ತಿ ಏನಿಲ್ಲ ಆದರೆ ಇರೋ ಅಂತ ಕೇಳು ಚಿಕ್ಕ ಅಪ್ಡೇಟ್ಸ್ ಕೂಡ ದೊಡ್ಡ ಇಂಪ್ಯಾಕ್ಟ್ನ ಕೊಡುತ್ತೆ ಮೊದಲನೇದಾಗಿ ಕಾಟೇರಾ ಒಂದು ಬ್ಲಾಕ್ ಬಸ್ಟರ್ ಆಗಿ ಎನಮರಸ್ ಬ್ಲಾಕ್ ಬಸ್ಟರ್ ಅಂತ ಲೈಕ್ ನೋಡಿ ಕಾಟೇರ ಅಂತ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಇದು ಲೈಕ್ ಏನು ನಡೀತಿದೆ ಈ ಕರ್ನಾಟಕದ್ದು ಅಂದರೆ ಏನು ಈ ರೈತ ಅಂದರೆ ಏನು ಒಂದು ಫಾರ್ಮರ್ನ ಒಂದು ಕಷ್ಟ ಅಂದರೆ ಏನು ಅಂತ ಇಡೀ ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಒಂದು ಆಸೆ ಮೂಡಿದೆ ಈಗ ಹಾಗಾಗಿ ಡಬ್ಬಿಂಗ್ ಅದ್ರದ್ದು ಇದ್ರದ್ದೆಲ್ಲ ನಡೀತಾ ಇದೆ ಅದು ಅದೆಲ್ಲ ಆದಮೇಲೆ ಬಜೆಟ್ ಎಷ್ಟಾಯ್ತು ಅದೆಲ್ಲ ಆಮೇಲೆ ಮಾತಾಡ್ಕೊಡೋಣ ಆದರೆ ಕರ್ನಾಟಕದ್ದು ಕೇವಲ ಕೇವಲ ಕರ್ನಾಟಕದ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಥಿಯೇಟರ್ ಕಲೆಕ್ಷನ್ ಮಾತ್ರ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಒನ್ ಟ್ವೆಂಟಿ ಕ್ರೋರ್ಸ್ ಅಂತ ಈಗಲೂ ಕೂಡ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುವಂಥದ್ದು ನಿಮಗೆ ಸಿಕ್ಸ್ಟಿ ಕ್ರೋರ್ಸ್ ಅಂತ ತೋರಿಸುತ್ತೆ ಸಿಕ್ಸ್ಟಿ ತೋರ್ಸ್ ಅಂತ ಕೋ ಕ್ರೋ ನನಗೆ ತೋರಿಸ್ತಿರೋಂಥದ್ದು ಅದು ಆಯಿತಾ ನಿಮಗೆ ಅದೇನು ಕಲೆಕ್ಷನ್ ಅದೆಲ್ಲ ಫೇಕ್ ಆಗಿ ಬರ್ತಿರೋದು ಹಾಗೆ ಹೇಗೆ ಅಂತ ಏನು ಹೇಳ್ತಾರೆ ಅಂದರೆ ವೆಂಕಟೇಶ್ ವೆಂಕಟೇಶ್ವರೇ ಹೇಳ್ತಿದ್ರು ಅದೆಲ್ಲ ಫೇಕ್ ಹಾಗೆ ಹೇಗೆ ಅಂತ ಆದರೆ ತರುಣ್ ಅವರು ಓಪನ್ ಆಗಿ ಒಂದು ಮಾತು ಹೇಳಿದ್ದಾರೆ ನೋಡಿ ಅವ್ರು ಹೇಳ್ತಾರೆ ಅದು ಕಮ್ಮಿನೇ ಆಗಬೇಕು ಅಂತ ಏನಿಲ್ಲವಲ್ಲ ಅದರ ಅರ್ಥ ಜಾಸ್ತಿನೂ ಇರ್ಬೋದು ಅಂತ ಇರ್ಬೋದಲ್ಲ ಅಂತ ಅದು ನಮಗೆ ಹಿಂಟ್ ಕೊಡ್ತಾ ಇರುವಂಥದ್ದು ಅದು ಕಮ್ಮಿ ಅಲ್ಲ ಜಾಸ್ತಿನೇ ಇದೆ ಅಂತ ಸೊ ಇನ್ಸೈಡ್ ನ್ಯೂಸ್ ಪ್ರಕಾರ ಒನ್ ಟ್ವೆಂಟಿ ಕ್ರೋರ್ಸ್ ಆಗಿರೋವಂಥದ್ದು ಬುಕ್ಕಿಂಗ್ಸ್ ಲೆಕ್ಕ ಹಾಕಿ ಎಲ್ಲದನ್ನು ಒಂದು ಮಾರ್ಜಿನ್ ಮಾಡಿ ಒನ್ ಟ್ವೆಂಟಿ ಕ್ರೋರ್ಸ್ ಕಲೆಕ್ಷನ್ ಇಲ್ಲಿವರೆಗೂ ಹನ್ನೆರಡು ದಿನಕ್ಕೆ ಎಷ್ಟಾಗಿದೆ ಅಂತ ಇವತ್ತು ಕಲೆಕ್ಷನ್ ಆಚೆ ಬಂದಿರುವಂಥದ್ದು ಬಸ್ ನ್ಯೂಸ್ ಪ್ರಕಾರ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು ಆದರೆ ನಮಗೆ ಈ ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗುವಂಥದ್ದು ಸಿಕ್ಸ್ಟಿ ಕ್ರೋರ್ಸ್ ಅಂತ ಓಕೆ ನೀವು ಏನಾರು ಅಂದ್ಕೊಳ್ಳಿ ಪರವಾಗಿಲ್ಲ ನೀವು ಕಲೆಕ್ಷನ್ ಬಗ್ಗೆ ಏನಾದರೂ ಅಂದ್ಕೊಳ್ಳಿ ಅಂತ ಹೇಳ್ತಾ ಆದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ಗೆ ಸಮೇತ ರಿಲೀಸ್ ಆದಾಗಲೂ ಕೂಡ ಏನು ಕಲೆಕ್ಷನ್ ಆಚೆ ಬರುತ್ತೆ ಅಂತ ನೋಡಿ ಸ್ಲೋವೆಸ್ಟ್ ಕಲೆಕ್ಷನ್ ಆಗಿರ್ಬೋದು ಯಾಕೆ ಅಂದರೆ ಇಂಥ ಒಂದು ಡಬ್ಬಿಂಗ್ ಅಂತ ಏನು ಯೋಚನೆ ಮಾಡ್ದಲೇ ಮಾಡಿರುವಂಥ ಮೂವಿ ಅಂದರೆ ಕಾಟೆರ ಬಂದಾಗಲೂ ಕೂಡ ಇದೇ ರೀತಿ ಬರುತ್ತೆ ಅಂತ ನಾನು ನಿಮಗೆ ಯಾವಾಗಲೂ ಹೇಳಿದ್ದೆ ಅದೇ ರೀತಿ ಆಗ್ತಾನೂ ಕೂಡ ಇದೆ ಖುಷಿ ಆಗ್ತಾ ಇದೆ ಆಯಿತಾ ಆದರೆ ಅದೇ ಎಷ್ಟು ಖುಷಿ ಆಗ್ತಾಯಿದೆ ಅಂತ ನೀವು ನಮಗೆ ತಿಳಿಸ್ಬೇಕಾಗಿರುವಂಥದ್ದು ಡೆವಿಲ್ ಬಗ್ಗೆ ಇದೇ ಮಂತ್ ಅಲ್ಲಿ ಇದೇ ಮೂ ಇದೇ ಮಂತ್ ಅಲ್ಲಿ ಅಂದ್ರೆ ಜನವರಿ ಮಂತ್ ಅಲ್ಲಿ ನಿಮಗೆ ಒಂದು ಮ್ಯಾಸಿವ್ ಅಪ್ಡೇಟ್ ಬರುತ್ತೆ ಹಾಗೆಯೇ ನಿಮಗೆ ಟೈಟಲ್ ಅನೌನ್ಸ್ಮೆಂಟ್ ಮಾತ್ರ ಇರಲ್ಲ ಡಿ ಬಾಸ್ ಅವರ ಒಂದು ಬರ್ಡೇ ದಿನ ನಿಮಗೆ ಬರೀ ಟೈಟಲ್ ಅನೌನ್ಸ್ಮೆಂಟ್ ಮಾತ್ರ ಇಲ್ಲ ಡಿ ಫಿಫ್ಟಿ ಏಯ್ಟ್ನ ನ ಟೈಟಲ್ ಅನೌನ್ಸ್ಮೆಂಟ್ ಮಾತ್ರ ಇರಲ್ಲ ಡೆವಿಲ್ನ ಬಿಗ್ ಅಪ್ಡೇಟ್ ಬರುತ್ತೆ ಯಾಕೆಂದರೆ ಅದು ನೆಕ್ಸ್ಟ್ ಸಿನಿಮಾಗು ಅದ್ರದೊಂದು ಇಂಪ್ಯಾಕ್ಟ್ಫುಲ್ ಆಗಿ ಒಂದು ಪೋಸ್ಟರ್ ಅಲ್ಲ ಒಂದು ಫಸ್ಟ್ ಲುಕ್ ಟೀಸರ್ ಆದರೂ ಬರಲೇಬೇಕು ಅಂತ ಮಾಡ್ತಾರಲ್ಲ ಲೈಕ್ ಟೈಟಲ್ ಅನೌನ್ಸ್ಮೆಂಟ್ ಡೆವಿಲ್ ಟೈಟಲ್ ಅನೌನ್ಸ್ಮೆಂಟ್ ಅಂತ ಒಂದು ಮಾಡ್ತಾರಲ್ಲ ಅದ್ರದ್ದೊಂದು ಟೀಸರ್ ಬರ್ಬೋದು ಅಷ್ಟೇ ಅಂದರೆ ಫಸ್ಟ್ ಲುಕ್ ಟೀಸರ್ ಟೈಪ್ ಏನಾದರೂ ಒಂದು ಬರಬಹುದು ಈಗ ಎರಡನೇ ಅಪ್ಡೇಟ್ ಬಂದು ಶಿವರಾಜ್ ಕುಮಾರ್ ಅವರು ರಾಮ್ ಚರಣ್ ಅವರ ನೆಕ್ಸ್ಟ್ ಮೂವಿಲ್ ಇದ್ದಾರೆ ಅದ್ರ ಡೈರೆಕ್ಷನ್ ಮಾಡ್ತಿರೋ ಅಂಥದ್ದು ಉಪ್ಪೇನ ಫೇಮ್ ಡೈರೆಕ್ಟರ್ ಬುಚ್ಚಿಬಾಬು ಉಪ್ಪೇನ ಮೂವಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇವರು ಎಂಥ ಫೇಮಸ್ ಡೈರೆಕ್ಟರ್ ಅಂತ ಬುಚ್ಚಿಬಾಬು ಅವರ ಫಿಲ್ಮಲ್ಲಿ ರಾಮ್ ಚರಣ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಅದರಲ್ಲಿ ಶಿವರೋಜ್ ಕುಮಾರ್ ಅವರ ಒಂದು ಶಿವಣ್ಣ ಅವರ ಒಂದು ಸ್ಪೆಷಲ್ ಪಾತ್ರ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಮ್ಯಾಕ್ಸ್ ಮೂವಿದಾಗಿರುವಂಥದ್ದು ನೋಡಿ ಚೇತನ್ ಡಿಸೇಜ್ ಅವರು ಫೈಟ್ ಮಾಸ್ಟರ್ ಆಗಿರುವಂಥದ್ದು ಸೊ ಮ್ಯಾಸ್ಯೂ ಫೈಟ್ ಸೀನ್ ನಾನು ನಿಮಗೆ ಹೇಳಿದ್ದೆ ಅಲ್ಲ ಚೆನ್ನೈಯಲ್ಲಿ ಒಂದು ಶೂಟಿಂಗ್ ಬಾಕಿ ಇದೆ ಅದು ಆಗದಲ್ಲೇ ಅಂದರೆ ಮ್ಯಾಸ್ಯೂ ಶೂಟಿಂಗ್ ಆಯ್ತು ಅದು ಅದೊಂದು ಹನ್ನೆರಡು ಒಂದು ಟೂ ವೀಕ್ಸ್ ಏನೋ ಶೂಟಿಂಗ್ ಇದು ಬಾಕಿ ಇದ್ದಿದ್ದು ಅದು ಚೆನ್ನೈಯಲ್ಲಿ ಅದೊಂದು ಬಾಕಿ ಇತ್ತು ಯಾಕೆಂದರೆ ಅಲ್ಲಿ ಫ್ಲಡ್ ಆಗಿದ್ದರಿಂದ ಈಗ ಆಗ್ತಾ ಇದೆ ಸೊ ಕ್ಲೈಮ್ಯಾಕ್ಸ್ ಅದು ಆ ಆಗಿದ ತಕ್ಷಣ ಅದರ ಅರ್ಥ ಅರ್ಥ ಮಾಡ್ಕೊಳ್ಳಿ ಫೆಬ್ರವರಿಲಿ ಒಂದು ದೊಡ್ಡ ಅಪ್ಡೇಟ್ ಬರುತ್ತೆ ಟೀಸರೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮಾರ್ಚಲ್ಲಿ ಫುಲ್ ಪ್ರಮೋಷನ್ ಏಪ್ರಿಲಿಗೆ ರಿಲೀಸ್ ನಾನು ಇದೀಗ ನಿಮಗೆ ಇದೇ ಈ ವಿಷಯನ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಸಮೇತ ಹೇಳಿದ್ದೆ ಹಾಗೆಯೇ ನಿಮಗೆ ಮ್ಯಾಕ್ಸ್ ಬಗ್ಗೆ ಹೇಳೋದಾದರೆ ಲೈಕ್ ಚೇತನ್ ಡೀಸರ್ಸ್ ಅ ಫೈಸ್ಟ್ ಮಾಸ್ಟರ್ ಕಂಪೋಸ್ ಮಾಡ್ತೀರ ಅನ್ನೋದು ಅವರಿಗೆ ಒಂದು ದೊಡ್ಡ ವಿಷಯ ಆಗಿರುವಂಥದ್ದು ಲೈಕ್ ಒಂದು ಗ್ಲಿಮ್ಸ್ ಸಮೇತ ಆಚೆ ಹಾಕಿದ್ದಾರೆ ಲೈಕ್ ವಾವ್ ಯಾವ ರೀತಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಏನೋ ಒಂಥರ ಲೈಬ್ರರಿಯಲ್ಲಿ ನಡೆದಿರುವಂಥ ಫೈಟ್ಸ್ ಈ ಥರ ಇದೆ ಅಥವಾ ಫುಲ್ ಪೇಪರ್ ವರ್ಕ್ ನಡೆದಿರುವಂಥ ಥರ ಇದೆ ಸ್ಟೇಷನಲ್ಲಿ ನಡೆದಿರಂಗಿದೆ ನನಗೆ ಗೊತ್ತಿಲ್ಲ ಇದು ಆ್ಯಕ್ಚುಲಿ ಇದು ಯಾವ ಫ್ರೇಮ್ ಅಂತನೂ ಫಿಗರ್ಔಟ್ ಮಾಡೋಕ್ಕಾಗ್ತಿಲ್ಲ ಪರವಾಗಿಲ್ಲ ಮೂವಿ ಬಂದಮೇಲೆ ನೋಡೋಣ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ನನ್ನ ಬಗ್ಗೆನೇ ಏನಂತ ಅಂದರೆ ಸೊ ಜಾಬು ಮಾಡ್ತಾ ಯೂಟ್ಯೂಬು ಮಾಡ್ತಾ ಇದ್ದೀನಲ್ಲ ಸೊ ಟೈಮ್ ಮ್ಯಾನೇಜ್ ಆಗ್ತಾ ಇಲ್ಲ ನಿಮಗೆ ಸರಿ ನೀವು ವಿಡಿಯೋ ಕೇಳ್ತಿರ್ತೀರ ನನಗೆ ವೀಡಿಯೋ ಕೊಡೋಕ್ಕಾಗ್ತಿರಲ್ಲ ಈ ಕಷ್ಟ ಅಂದರೆ ಒಳಗಡೆ ಕುದೀತಾ ಇದೆ ವೀಡಿಯೋ ಕೇಳ್ತಿದ್ರು ಗುರು ನನಗೆ ಮಾಡೋಕ್ಕಾಗ್ತಿಲ್ಲ ಟೈಮೇ ಸಿಗ್ತಿರಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಒಂದು ನಾನು ನಿಮ್ಮನ್ನು ಅಂಥದ್ದು ನಿಮಗೆ ನಾನು ಎವ್ರಿ ಡೇ ವೀಡಿಯೋ ಮಾಡೇ ಮಾಡ್ತೀನಿ ಅದು ಫಿಕ್ಸ್ ಆಗಿದೆ ಆದರೆ ಎವ್ರಿ ಡೇ ಯಾವ ಟೈಮಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ರೆ ಕನ್ವೀನಿಯೆಂಟ್ ಆಗಿರುತ್ತೆ ನಿಮ್ಮ ಒಂದು ಕಮೆಂಟ್ ಅಂದರೆ ಕಮೆಂಟು ತಿಳ್ಕೊಳ್ಳೋದು ನನಗೆ ಇಂಪಾರ್ಟೆಂಟ್ ಆಗಿದೆ ಯಾವಾಗ ರಿಲೀಸ್ ಮಾಡಿದ್ರೆ ಯಾವಾಗ ವೀಡಿಯೋನ ಹಾಕಿದ್ರೆ ನಿಮಗೆ ಕಂಪ್ಯಾಟಿಬಲ್ ಆಗಿರುತ್ತೆ ನಿಮಗೆ ಕಂಫರ್ಟೇಬಲ್ ಆಗಿ ನೋಡ್ಬೋದು ಇದು ನನಗೆ ತಿಳ್ಕೊಳ್ಳೋ ಆಸೆ ಇದೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ನಾನು ಅದ್ರ ಪ್ರಕಾರನೇ ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ಅದೇ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆದರೆ ಅದಕ್ಕೂ ಮು ಬೇರೆ ಏನು ತುಂಬಾ ವಿಷಯಗಳಿದೆ ಜಾಬ್ನೇ ಬಿಡೋಣ ಅನ್ನಿಸ್ತಾ ಇದೆ ಅಷ್ಟು ಇದಾಗ್ತಾ ಇದೆ ನನಗೆ ಅಂದರೆ ಟೈಮ್ ಇಲ್ಲ ವೀಡಿಯೋ ಮಾಡಬೇಕು ಟೈಮ್ ಸಿಗ್ತಾಯಿಲ್ಲ ಎಲ್ಲದನ್ನೂ ಯೋಚನೆ ಮಾಡಿ ಒಂದು ಕಂಟೆಂಟ್ ಕೂರಿಸ್ಬೇಕು ಟೈಮ್ ಸಿಗ್ತಾಯಿಲ್ಲ ಯಾಕೆಂದರೆ ನಾನು ಈಗ ಮಾಡ್ತಿರೋದಲ್ಲ ಕಂಟೆಂಟ್ ನನಗೆ ತುಂಬಾ ಎಂಟರ್ಟೈನ್ ಮಾಡಬೇಕು ಅಂತ ಆಸೆ ಇರುತ್ತೆ ಅದು ಇನ್ನೂ ಕಾಯ್ತಾ ಸ್ವಲ್ಪ ದಿನ ಇನ್ನೊಂದು ನನಗೆ ಗೊತ್ತಿರೋ ಒಂದು ಎರಡು ವಾರ ಕೈರಿ ಸಾಕು ಅದಾದಮೇಲೆ ನಿಮಗೆ ಕಂಪ್ಲೀಟ್ ಇಂಪ್ಯಾಕ್ಟ್ಫುಲ್ ಒಂದು ನಿಮಗೆ ಕಂಪ್ಲೀಟ್ ಎಂಜಾಯ್ ಮಾಡುವಂಥ ಒಂದು ಕಂಟೆಂಟ್ನ ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಹಾಗೆಯೇ ನಿಮಗೆ ಈಗ ಆಲ್ರೆಡಿ ನಾನು ಕಾಟದ್ ಎಪಿಸೋಡ್ ಒನ್ ಮೇಕಿಂಗ್ ಎಪಿಸೋಡ್ ಒನ್ ಬಿ ಟಿ ಎಸ್ ಬಿಹೈಂಡ್ ದಿ ಸೀನ್ಸ್ ಎಪಿಸೋಡ್ ಒನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಹಾಗೆಯೇ ಎರಡನೇ ಎಪಿಸೋಡ್ ಮೂರನೇ ಎಪಿಸೋಡ್ನ ನಿಮ್ಮ ಜೊತೆಯೇ ನೋಡೋಣ ಅಂತಂದರೆ ರಿಯಾಕ್ಷನ್ ಮಾಡೋಣ ಅಂತಿದ್ದೀನಿ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದಿಷ್ಟು ಇವತ್ತಿನ ನಿಮ್ಮ ಅಪ್ಡೇಟ್ ನಿಮಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನಿಮಿಡಿ ಇಷ್ಟು ನೀವು ಹಿಡಿಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಸು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿ ಬಿಡಿಯೋ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್